ಚಾಮರಾಜನಗರದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾದ ಬಿಜೆಪಿ ಮುಖಂಡ ಮಹೇಶ್ ಜೊತೆ ಗುರುತಿಸಿಕೊಂಡವರು ಈಗ ದಳಪತಿ ಲಿಂಗಾಯತ ಮತ ವಿಭಜನೆಯಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಚಾಮರಾಜನಗರದಲ್ಲಿ ಸದ್ಯ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನೇರ ಹಣ ಸೋಮಣ್ಣ ಅಖಾಡ ಕೇಳಿದ ಮೇಲಂತೂ ಪುಟ್ಟರಂಗ ಶೆಟ್ಟಿ ಒಂಚೂರು ಶೇಕ್ ಆಗ್ತಾವ್ರೆ ಸೋಮಣ್ಣ ಯಾಕಂದ್ರೆ ಸಕಲ ಕಲಾ ವಲ್ಲಭ ಅದಾಗಲೇ ಫೀಲ್ಡ್ ಗಿಳಿದ್ಬಿಟ್ಟು ಒಂದಷ್ಟು ಮಕ್ಳ ಜೊತೆ ಎಲ್ಲಾ ಮಾತಾಡ್ಕೊಂಡು ಬೆಳಗ್ಗೆಯಿಂದ ವಿಡಿಯೋ ವೈರಲ್ ಆಯ್ತಾ ಐತೆ ಒಂದ್ ಹುಡ್ಗ ಕೇಳೋಣೆ ಅಂಕಲ್ ಹೆಂಗಾಗದು ಸಿಎಂ ಅಂತ ಫಸ್ಟ್ ಓದಪ್ಪ ಸೋಮಣ್ಣ ಎಲ್ಲರ ಜೊತೆ ಬೆರೀತಾರೆ ಎಲ್ಲಾ ವಯೋಮಾನದವ್ರ ಜೊತೆ ಮಿಂಗಲ್ ಆಗ್ತಾರೆ ದೊಡ್ಡವ್ರಿಗೆ ಅಣ್ಣ ಅಕ್ಕ ಅನ್ಕೊಂಡ್ ರಾಜಕೀಯ ಮಾಡ್ತಾರೆ ಲಿಂಗಾಯತ ಸಮುದಾಯದ ಅತಿ ದೊಡ್ಡ ನಾಯಕ ಕೂಡ ಹೌದು ಒಂದು ಕಡೆ ವರ್ಣಾದಲ್ಲಿ ಮತ್ತೊಂದು ಕಡೆ ಚಾಮರಾಜನಗರದಲ್ಲಿ ಹೀಗಾಗಿ ಪುಟ್ಟರಂಗ ಶೆಟ್ಟಿ ವರ್ಸಸ್ ಸೋಮಣ್ಣ ಇದ್ದಂಥ ಫೈಟ್ ಇದೀಗ ಮತ್ತಷ್ಟು ಟ್ವಿಸ್ಟನ್ನು ಪಡ್ಕೊಂಡಿದೆ ಯಾಕಂದರೆ ಚಾಮರಾಜನಗರದಲ್ಲಿ ಬಿ ಜೆ ಪಿ ಮುಖಂಡ ಈ ಹಿಂದೆ ಕೊಳ್ಳೇಗಾಲದಲ್ಲಿ ಮಹೇಶ್ ಜೊತೆ ಗುರುತಿಸ್ಕೊಂಡಂಥ ಕಳೆದ ಚುನಾವಣೆಯಲ್ಲಿ ಬಿ ಎಸ್ ಪಿಯಿಂದ ಸ್ಪರ್ಧಿಸಿ ಸುಮಾರು ಏಳು ಸಾವಿರ ಮತಗಳನ್ನು ತೆಗೆದುಕೊಂಡಂಥ ಸ್ಥಳೀಯ ನಾಯಕ ಮಲ್ಲಿಕಾರ್ಜುನ ಸ್ವಾಮಿ ಅಲಿಯಾಸ್ ಆಲೂರು ಮಂಜು ಈಗ ಜೆ ಡಿ ಎಸ್ ಅಭ್ಯರ್ಥಿಯಾಗಿದ್ದಾರೆ ಲಿಂಗಾಯತರ ಒಂದು ರೀತಿಯ ಹೋರಾಟದಲ್ಲಿ ಓಟ್ ಎಷ್ಟರ ಮಟ್ಟಿಗೆ ಡಿವೈಡ್ ಆಗ್ಬೋದು ಯಾಕೆಂದರೆ ಕಳೆದ ಚುನಾವಣೆಯಲ್ಲಿ ಏಳು ಸಾವಿರಕ್ಕ ಅಧಿಕ ಓಟನ್ನು ಬಿ ಎಸ್ ಪಿ ಅಭ್ಯರ್ಥಿಯಾಗಿ ತೊಗೊಂಡಿದ್ರು ಹೀಗಾಗಿ ಈ ಬಾರಿ ಜೆ ಡಿ ಎಸ್ ಅಭ್ಯರ್ಥಿ ಜೆ ಡಿ ಎಸ್ಗೆ ಒಂದಷ್ಟು ಆಲೆ ಇದೆ ಮತ್ತೆ ವೈಯಕ್ತಿಕ ವರ್ಚಸ್ಸು ಕೂಡ ಮಲ್ಲಿಕಾರ್ಜುನ ಸ್ವಾಮಿ ಆದರೆ ಆಲೂರು ಮಂಜುಗಿದೆ ಹೀಗಾಗಿ ಆಲೂರು ಮಂಜು ಒಂದಷ್ಟು ಲಿಂಗಾಯತ ಓಟ್ಗಳನ್ನ ಕೀಳದ್ರು ಅಂದರೆ ಬಿ ಜೆ ಪಿ ಓಟ್ಗಳನ್ನ ಕೀಳ್ತಾರ ಪುಟ್ರಂಗ ಶೆಟ್ಟಿ ಮತ್ತು ಸೋಮಣ್ಣ ನಡುವೆ ಪ್ರಬಲ ಪೈಪೋಟಿ ಬರುತ್ತಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಪುಟ್ರಂಗ ಶೆಟ್ಟಿ ಅಥವಾ ಗೆದ್ದಾರೆ ಮೂರ್ ಸಲ ಹೌದು ಸೊ ಅವ್ರೇನು ಗೆಲುವಿನ ಅಂತ ತುಂಬಾ ದೊಡ್ಡ ಮಟ್ಟದಲ್ಲಿ ಇಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಎಪ್ಪತ್ತೈದು ಸಾವಿರದ ಒಂಬೈನೂರ ಓಟ್ ತಗೊಂಡಿದ್ರು ಬಿಜೆಪಿಯರುದ್ಧನೇ ಬಿಜೆಪಿ ಇಂದ ಕಂಟೆಸ್ಟ್ ಮಾಡಿದ್ರು ಆಲ್ಮೋಸ್ಟ್ ಐದ್ ಸಾವಿರದ ಒಂಬೈನೂರ ಮತಗಳಿಂದ ಗೆದ್ದಿದ್ರು ಪುಟ್ಟರಂಗ್ ಶೆಟ್ಟಿ ಹದಿನೆಂಟರಲ್ಲಿ ಹದಿಮೂರರಲ್ಲಿ ಒಂದು ಹತ್ತು ಸಾವಿರ ಮತಗಳಿಂದ ಗೆದ್ದಿದ್ರು ಆಗ ಕೆಜಿಪಿ ಬಿಜೆಪಿ ಡಿವೈಡ್ ಆಗಿದ್ರಿಂದ ಇಲ್ಲಿ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಸ್ವಲ್ಪ ಅಂತರ ಜಾಸ್ತಿ ಆಗಿತ್ತು ಹತ್ತು ಸಾವಿರ ಎಂಟರಲ್ಲೂ ಕೂಡ ಗೆದ್ದಿದ್ದು ಮೂರ್ ಸಾವಿರ ಮತಗಳ ಅಂತರಿಂದ ಅಷ್ಟೇ ಪುಟ್ಟರಂಗ್ ಶೆಟ್ಟಿ ಅವರು ಸೊ ಈಗ ಸೋಮಣ್ಣ ಬಂದಿರೋದ್ರಿಂದ ದೊಡ್ಡ ಮಟ್ಟದ ಫೈಟ್ ಸೋಮಣ್ಣಗೆ ಲಿಂಗಾಯತ ಶಕ್ತಿ ಲಿಂಗಾಯತ ಸಮುದಾಯದ ಪ್ರಾಬಲ್ಯ ಜಾಸ್ತಿ ಇರೋದ್ರಿಂದ ಅವರಿಗೆ ಪಾಸಿಟಿವ್ ಆಗಬಹುದು ಲೆಕ್ಕಾಚಾರ ಇದೆ ಈಗೇನು ಬಿಎಸ್ಪಿ ಇಂದ ಪಿಯಿಂದ ಮಲ್ಲಿಕಾರ್ಜುನ್ ಸ್ವಾಮಿ ಅಲ್ವಾ ಲಾಸ್ಟ್ ಟೈಮ್ ಕಂಡಕ್ಟ್ ಮಾಡಿದ್ರು ಏಳು ಸಾವಿರ ಓಟ್ ತಗೊಂಡಿದ್ರು ಜೆ ಡಿ ಎಸ್ ಸ್ಪರ್ಧೆ ಇರ್ಲಿಲ್ಲ ಅಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಜೆ ಡಿ ಎಸ್ ಕೆನಡಾ ಹಾಕಿರ್ಲಿಲ್ಲ ಬಿ ಸಪೋರ್ಟ್ ಮಾಡಿದ್ರು ಈಗ ಬಿಎಸ್ಪಿ ಅವರೇ ಪಿ ಅವರೇ ಬಂದವ್ರೆ ಬಿ ಎಸ್ ಪಿ ಎರಡ್ ಸಾವಿರ ಓಟ್ ತಗೊಂಡ ಬಳಿಕ ಮಹೇಶ್ ಜೊತೆ ಬಿಜೆಪಿಗೆ ಹೋಗಿ ಮಹೇಶ್ ಜೊತೆ ತುಂಬಾ ಗುರುತಿಸ್ಕೊಂಡಿದ್ರು ಮಹೇಶ್ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ರು ಹೀಗಾಗಿ ಈ ಬಾರಿ ಜೆ ಡಿ ಗೆ ಬಂದಿರೋದ್ರಿಂದ ಒಂದಷ್ಟು ಲಿಂಗಾಯತ ಮತ ವಿಭಜನೆ ಆಗುತ್ತೆ ಸೋಮಣ್ಣ ಮತ್ತು ಪುಟ್ಟರಂಗ ಶೆಟ್ಟಿ ಹೋರಾಟದಲ್ಲಿ ಪುಟ್ಟರಂಗ ಶೆಟ್ಟಿಗೆ ಕೂಡ ಸ್ಥಳೀಯವಾಗಿ ವರ್ಚಸ್ ಇದೆ ಸೋಮಣ್ಣಗೆ ತ ರಾಜ್ಯ ಮಟ್ಟದಲ್ಲಿ ತಮ್ಮದೇ ರಾಜ್ಯ ಮಟ್ಟದ್ದು ಈಗ ಏನ್ ಗೆದ್ರೆ ಕೊಡ್ತಾರೆ ಅನ್ನೋ ಬೇರೆ ಇದೆ ಹೌದು ಲಿಂಗತ ಮತಗಳು ಜೆಡಿಎಸ್ ಎಸ್ ಹೋಗ್ತವೆ ಅನ್ನೋದೆಲ್ಲ ಅಷ್ಟೊಂದು ಕನ್ಸಿಡರ್ ಮಾಡಕ್ ಆಗಲ್ಲ ಎಲ್ಲೂ ಕೂಡ ಆ ರೀತಿಯಾದಂತ ಒಂದು ಅವ ಜೆಡಿಎಸ್ ಗೆ ಲಿಂಗಾಯಿತ ಮತಗಳು ಆಗ್ತಾರ ಈಗ ಲಿಂಗಾಯತ ಮತಗಳಿಗೋಸ್ಕರ ಕಾಂಗ್ರೆಸ್ ಮತ್ತೆ ಬಿಜೆಪಿ ಕಿತ್ತಾಡ್ತಿದ್ದಾರೆ ಲಿಂಗಾಯತ ವೋಟ್ ಬ್ಯಾಂಕ್ ಅನ್ಬಿಟ್ಟು ಜೆಡಿಎಸ್ ಅಷ್ಟೊಂದು ದೊಡ್ಡ ಮಟ್ಟದ ಲಾಭ ಆಗಲ್ಲ ಬಟ್ ಪುಟರಂಗ್ ಶೆಟ್ಟಿ ವರ್ಸಸ್ ಸೋಮಣ್ಣ ವಿಚಾರದಲ್ಲಿ ಡಿವೈಡ್ ಆಗಬಹುದು ನೋಡೋಣ ಏನಾಗುತ್ತೆ ಚಾಮರಾಜನಗರ ಕ್ಷೇತ್ರ ಟಫ್ ಫೈಟ್ ಆಗ್ತಾ ಇದೆ ಸೋಮಣ್ಣ ಸಾಕಷ್ಟು ಆತ್ಮವಿಶ್ವಾಸ ಇದ್ದಾರೆ ಗೆದ್ದೆ ಗೆಲ್ತೀನಿ ಅಂತ ಬರೀ ಚಾಮರಾಜನಗರ ಅಲ್ಲ ವರ್ಣದಲ್ಲಿ ಗೆಲ್ತೀನಿ ಅಂತ ಇದಾರೆ ಚಾಮರಾಜನಗರ ನಾಲ್ಕು ಕ್ಷೇತ್ರ ಜೊತೆಗೆ ಟಿ ನರಸಿಪುರ ಅರ್ಜಿನ್ಗೂ ಕ್ಲಿಯರ್ ಮಾಡ್ಕೋತೀನಿ ವರ್ಣದಲ್ಲಿ ಗೆಲ್ತೀನಿ ಎಲ್ಲಾ ಕಡೆ ಗೆದ್ಬಿಟ್ಟು ಸಿಎಂ ಆಯ್ತಿನಿ ಅನ್ನೋ ಲೆಕ್ಕಾಚಾರದಲ್ಲ ಅವ್ರೆ ಬಿಜೆಪಿ ರಾಜ್ಯದ ಮತದಾರ ಯಾವ್ದಾರ ತೀರ್ಪು ಕೊಡ್ತಾರೆ ಅಂತ ಎಸ್ ವೀಕ್ಷಿಗ್ರೆ ನಿಮ್ಮ ಪ್ರಕಾರ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಮತದಾರರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ಕ್ಷೇತ್ರದ ಶಾಸಕರು ಯಾರಾಗ್ಬೇಕಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಅರ್ಹರು ಯೋಗ್ಯರು ವಿಧಾನಸೌಧದ ಮೆಟ್ಟಿಲನ ಹತ್ತುಬೇಕು ಒಳ್ಳೆಯವರನ್ನ ವಿಧಾನಸೌಧಕ್ಕೆ ಕಳಿಸಿ ಸೂಕ್ತರನ್ನ ಸೂಕ್ತವಾದ ಅಭ್ಯರ್ಥಿಯನ್ನ ನಿಮಗೆ ಕ್ಷೇತ್ರದ ಅಭಿವೃದ್ಧಿಗೆ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವವರನ್ನ ಗೆಲ್ಲಿಸಿ ಧನ್ಯವಾದಗಳು ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ